आत्मीय स्निरे नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಭಿನ್ನ ಮತದಿಂದ ಆಗ್ತಾ ಇರುವಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರದ ನಾಯಕರಿಗೆ ಹರಸಾಹಸ ಆದಂತೆ ಆಗಿದೆ ಕೇಂದ್ರದ ನಾಯಕರಿಗೆ ಈ ಡ್ಯಾಮೇಜನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ದೊಡ್ಡ ತಲೆನೋವು ಈಗ ಪರಿಣಮಿಸಿದೆ ಹಾಗಾಗಿ ಕೇಂದ್ರ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಈ ಬಂಡಾಯದ ಅಭ್ಯರ್ಥಿಗಳನ್ನು ಶಮನ ಮಾಡೋದಕ್ಕೆ ಅಥವಾ ಈ ಬಂಡಾಯದ ಅಭ್ಯರ್ಥಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಹೊಸದಾಗಿರುವಂತಹ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಹಾಗಾದರೆ ಕೇಂದ್ರ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಆಪರೇಷನ್ಗೆ ಅಥವಾ ದೊಡ್ಡ ಸರ್ಜರಿಗೆ ಸಜ್ಜಾಗಿದೆ ಹಾಗಾದರೆ ಕೇಂದ್ರ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಮಾಡೋಕೆ ಹೊರಟಿರೋದಾದರೂ ಏನು ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಈ ಡ್ಯಾಮೇಜನ್ನು ಕೇಂದ್ರ ಬಿ ಜೆ ಪಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯದ ಬಿ ಜೆ ಪಿಯ ಪರಿಸ್ಥಿತಿ ಯಾವ ತರಹ ಆಗಿದೆ ಅಂದರೆ ಒಂದು ರೀತಿಯಾಗಿ ಕಪ್ಪೆಯನ್ನು ತೂಕ ಮಾಡೋ ತರಹ ಆಗಿದೆ ಈ ಕಪ್ಪೆಗಳ ತೂಕ ಅಂದರೆ ಯಾವ ತರಹ ಇರತ್ತೆ ಹೇಳಿ ಆ ತಕ್ಕಡಿಗೆ ಒಂದಷ್ಟು ಕಪ್ಪೆಗಳನ್ನು ಕರೆದುಕೊಂಡು ಬಂದು ನಿಲ್ಸ ಇನ್ನೊಂದಷ್ಟು ಕಪ್ಪೆಗಳನ್ನು ಕರೆದುಕೊಂಡು ಬರೋಷ್ಟರಲ್ಲಿ ಈ ಕಪ್ಪೆಗಳು ಖಾಲಿಯಾಗಿರುತ್ತವೆ ಆ ತರಹ ಆಗಿದೆ ಯಾಕೆಂದ್ರೆ ಈ ಭಿನ್ನಮತೀಯ ಭಿನ್ನಮತೀಯರಿಂದ ಆಗ್ತಾ ಇರುವಂತಹ ಈ ಡ್ಯಾಮೇಜ್ ಇದೆಯಲ್ಲ ಒಬ್ಬರನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಿದ್ರೆ ಮತ್ತೊಬ್ಬರು ಅಲ್ಲಿ ಸಿಡಿದೇಳ್ತಾ ಇದ್ದಾರೆ ಮತ್ತೊಬ್ಬರು ಕೊಡುವಂತಹ ಸ್ಟೇಟ್ಮೆಂಟ್ಗಳಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ಅದಕ್ಕಾಗಿಯೇ ಈಗ ಕೇಂದ್ರ ಬಿಜೆಪಿ ಹೊಸ ಹೊಸದಾಗಿರುವಂತಹ ದಿಟ್ಟ ಹೆಜ್ಜೆಯನ್ನು ಇಡಲು ಪ್ರಾರಂಭಿಸಿದೆ ಈಗ ನಡೀತಾ ಇರುವಂತಹ ಚರ್ಚೆಯ ಪ್ರಕಾರ ಪ್ರತಾಪ್ ಸಿಂಹ ಅವರನ್ನ ವಿಧಾನಸಭೆಗೆ ಎಂಟ್ರಿ ಕೊಡುವಂತಹ ಒಂದು ಕೆಲಸವೂ ಕೂಡ ಇದೆ ಇದರ ನಡುವೆ ರಮೇಶ್ ಜಾರಕಿಹೊಳಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಖಡಕ್ ಆಗಿರುವಂತಹ ಸೂಚನೆಯನ್ನು ಕೊಟ್ಟಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರಲ್ಲ ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದೆ ಗೆಳೆಯರೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಮೂಲ ಬಿಜೆಪಿ ಒಂದು ರೀತಿಯಾಗಿರುವಂತಹ ಅಸಮಾಧಾನ ಅಂತೂ ಇದ್ದೇ ಇದೆ ಯಾಕಂದ್ರೆ ಅವರು ಕಾಂಗ್ರೆಸ್ನಿಂದ ವರು ಅವರಿಗೆ ಬಿಜೆಪಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಸಿಗ್ತಾ ಇದೆ ಬಿಜೆಪಿಯಲ್ಲಿ ಅವರು ಆಡಿದ್ದ ಆಟ ಅವರ ಅವರನ್ನ ಯಾರೂ ಕೂಡ ಕೇಳೋರಿಲ್ಲ ಬಿಜೆಪಿ ಹೈಕಮಾಂಡ್ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಹೆದರ್ಕೊಂಡಿದೆ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ರಮೇಶ್ ಜಾರಕಿಹೊಳಿ ಅವರು ಏನೇ ಮಾಡಿದ್ರೂ ಕೂಡ ಯಾರೂ ಕೂಡ ಕೇಳ್ತಾ ಇಲ್ಲ ರಾಜ್ಯದ ನಾಯಕರ ಮಾತನ್ನೇ ರಮೇಶ್ ಜಾರಕಿಹೊಳಿ ಅವರು ಕೇಳ್ತಾ ಇಲ್ಲ ನಾನೇ ರಾಜ್ಯಕ್ಕೆ ಅಥವಾ ರಾಜ್ಯ ಬಿಜೆಪಿಗೆ ನಾನೇ ಕಿಂಗ್ ಅನ್ನುವ ರೀತಿಯಲ್ಲಿ ಅವರ ವರ್ತನೆ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಅವರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸಪೋರ್ಟ್ ಕೂಡ ಸಿಕ್ಕಿತ್ತು ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಮೂಗುದಾರ ಹಾಕಿದಾಗಿನಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಯಾವುದೇ ಸಂಧಾನಕ್ಕೂ ಕೂಡ ಇಲ್ಲ ರಮೇಶ್ ಜಾರಕಿಹೊಳಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಮೊದಲು ಬಿ ಜೆ ಪಿ ಹೈಕಮಾಂಡ್ ಬಿ ಎಲ್ ಸಂತೋಷ್ ಅವರಿಂದ ಒಂದು ಸಂಧಾನ ಸಭೆಯನ್ನು ಮಾಡಿತ್ತು ಆ ಒಂದು ಸಂಧಾನ ಸಭೆಯಲ್ಲಿ ಆರ್ ಎಸ್ ಎಸ್ನ ಪ್ರಮುಖ ನಾಯಕರು ಕೂಡ ಇರು ಎಲ್ಲರೂ ಭಾಗಿಯಾಗಿದ್ದರು ರಮೇಶ್ ಜಾರಕಿಹೊಳಿ ಅವರಿಗೆ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡ್ರು ಈ ರೀತಿಯಾಗಿ ಮಾಡಬೇಡಿ ಈ ರೀತಿಯಾಗಿ ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಹೋಗುವಂತಹ ಆ ಪಾದಯಾತ್ರೆ ಇದೆಯಲ್ಲ ಅದನ್ನು ಬಿಜೆಪಿ ನಾಯಕರ ಜೊತೆಗೂ ಕೂಡಿಕೊಂಡು ಮಾಡಿ ಎಲ್ಲ ಬಿಜೆಪಿ ನಾಯಕರು ಕೂಡಿಕೊಂಡು ಆ ಒಂದು ಕೆಲಸವನ್ನು ಮಾಡಿ ವಾಲ್ಮೀಕಿ ಹಗರಣದಲ್ಲಿ ಏನೆಲ್ಲ ಆಗುತ್ತಾ ಇದೆ ಅನ್ನೋದನ್ನ ಜನರಿಗೆ ತಲುಪಿಸಿ ಇದರಿಂದ ದೊಡ್ಡದಾಗಿರುವಂತಹ ನಾವು ಲಾಭವನ್ನು ಪಡ್ಕೊಳ್ಳೋಣ ಅಂತ ಆರ್ ಎಸ್ ಎಸ್ನ ಪ್ರಮುಖ ನಾಯಕರು ಹೇಳಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರು ಕೇಳೋದಕ್ಕೆ ರೆಡಿ ಇಲ್ಲ ರಮೇಶ್ ಜಾರಕಿಹೊಳಿ ಅವರ ವರ್ತನೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಬಿಜೆಪಿಯಲ್ಲಿ ನಾನೇ ಕಿಂಗ್ ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಯಾವಾಗ ಆರ್ ಎಸ್ ಎಸ್ ಮುಖಂಡರ ಮಾತನ್ನು ಕೇಳಿಲ್ವೋ ಈಗ ಕೇಂದ್ರದ ಹೈಕಮಾಂಡ್ ನೇರವಾಗಿ ಇದಕ್ಕೆ ಎಂಟ್ರಿ ಆಗ್ತಾ ಇದೆ ಯಾವಾಗಿನಿಂದ ಎಂಟ್ರಿ ಆಗ್ತಾ ಇದೆ ಅಂದ್ರೆ ಮೊನ್ನೆ ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನನಗೆ ಯಾವ ರಾಜ್ಯಾಧ್ಯಕ್ಷರು ಇಲ್ಲ ರಾಜ್ಯಾಧ್ಯಕ್ಷ ನಾಲಾಯಕ್ ರಾಜ್ಯಾಧ್ಯಕ್ಷ ರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರಕ್ಕೆ ಈಡಾಗುತ್ತೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಯಾರು ಕೇಂದ್ರದ ನಾಯಕರು ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಕೇಂದ್ರದ ನಾಯಕರು ಅಥವಾ ಹೈಕಮಾಂಡ್ ಆಯ್ಕೆ ಮಾಡಿರುವಂತಹ ವ್ಯಕ್ತಿಯನ್ನು ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಬೇಕು ಬಿ ವೈ ವಿಜಯೇಂದ್ರ ಅವರಿಗಿಂತ ಹಿರಿಯ ನಾಯಕರಿದ್ದರೂ ಕೂಡ ಅವರು ಕೂಡ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಂಡಿದ್ದಾರೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅದರಲ್ಲೂ ಬೇರೆ ನಾಲಾಯಕ ರಾಜ್ಯಾಧ್ಯಕ್ಷ ಅನ್ನುವಂತಹ ಸ್ಟೇಟ್ಮೆಂಟ್ ಈಗ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗಾಗಿ ಹೈಕಮಾಂಡ್ ಈಗ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರಲ್ಲ ಆ ರೀತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದೆ ಯಾವ ರೀತಿಯಾಗಿ ಅಂದರೆ ಈಗ ಬಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಕಡೆಯಿಂದ ಖಡಕ್ಕಾಗಿರುವಂತಹ ಸೂಚನೆಯನ್ನ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡೋದಕ್ಕೆ ಮುಂದಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿಯಾಗಿ ಇರುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ ಅಂದರೆ ನೀವು ಸುಮ್ಮನೆ ಇದ್ದರೆ ಸರಿ ನಿಮಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಡಿ ನಿಮ್ಮನ್ನು ನಾವು ಬಹಳ ರೀತಿಯಾಗಿ ಸಹಿಸ್ಕೊಂಡಿದ್ದೀವಿ ಇನ್ನೂ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನೇನಾದರೂ ಮಾಡಿದ್ರೆ ನಿಮಗೆ ಬೇರೆ ಆಪ್ಷನ್ ಅಂತೂ ಇದ್ದೇ ಇದೆ ದಯವಿಟ್ಟು ನೀವು ಪಕ್ಷವನ್ನು ಬಿಟ್ಟು ಹೊರಡಬಹುದು ಅನ್ನುವಂತಹ ಖಡಕ್ಕಾಗಿರುವಂತಹ ಸೂಚನೆಯನ್ನು ಕೊಡೋದಕ್ಕೆ ರೆಡಿಯಾಗಿದೆ ಈ ಹಿಂದೆಯೂ ಕೂಡ ರಮೇಶ್ ಜಾರಕಿಹೊಳಿ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಸಂದರ್ಭ ಎದುರಾಗಿತ್ತು ಯಾವ ಸಂದರ್ಭ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ರಮೇಶ್ ಜಾರಕಿಹೊಳಿ ಅವರ ಒಂದು ಸಿ ಡಿ ಹಗರಣ ಏನಾಯ್ತಲ್ಲ ಆ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಂದ ಸಚಿವ ಸ್ಥಾನಕ್ಕೆ ಮಾತ್ರ ರಾಜೀನಾಮೆಯನ್ನು ಕೊಡಿಸದೆ ಹೊರತು ಅವರನ್ನು ಪಕ್ಷ ಬಿಟ್ಟು ಉಚ್ಚಾಟನೆ ಮಾಡಲಿಲ್ಲ ಯಾಕೆಂದರೆ ಬಿ ಜೆ ಪಿ ಆ ಸಮಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಮೂಲ ಕಾರಣವೇ ರಮೇಶ್ ಜಾರಕಿಹೊಳಿ ಅವರಾಗಿದ್ದರು ರಮೇಶ್ ಜಾರಕಿಹೊಳಿ ಅವರೇ ಕಾಂಗ್ರೆಸ್ನ ಹದಿನಾರು ಜನ ಶಾಸಕರನ್ನು ಬಿ ಜೆ ಪಿಗೆ ಕರೆತಂದು ಆ ಮೈತ್ರಿ ಸರ್ಕಾರವನ್ನು ಬೀಳಿಸಿದ್ದು ಹಾಗಾಗಿಯೇ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅದಕ್ಕಾಗಿ ಬಿ ಜೆ ಪಿ ಹೈಕಮಾಂಡ್ ಆಗ ಸುಮ್ಮನಿದ್ರು ರಮೇಶ್ ಜಾರಕಿಹೊಳಿ ಅವರು ಏನೇ ಮಾಡಿದ್ರು ಕೂಡ ಬಿ ಜೆ ಪಿ ಹೈಕಮಾಂಡ್ ಸುಮ್ಮನಿರ್ತಾರೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದರು ಯಾವ ಸಮಯದಲ್ಲೂ ಕೂಡ ಅವರು ರಾಜ್ಯದ ನಾಯಕರ ವಿರುದ್ಧವಾಗಿಯೇ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ ಇದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದರ ಎಫೆಕ್ಟ್ ಆಗ್ತಾ ಇಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಚುನಾವಣೆ ಇದೆ ಮಹಾರಾಷ್ಟ್ರದ ಚುನಾವಣೆಗೂ ಕೂಡ ಈ ರೀತಿಯಾಗಿರುವಂತಹ ಡ್ಯಾಮೇಜ್ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ ಯಾಕೆ ಅಂದರೆ ರಮೇಶ್ ಜಾರಕಿಹೊಳಿ ಅವರು ಇರೋದು ಕೂಡ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಸೊ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಇರುವಂತಹ ಬಿಜೆಪಿಗೆ ಹೈಕಮಾಂಡ್ ಕಂಟ್ರೋಲ್ವೇ ಇಲ್ಲ ಅಂದರೆ ಇನ್ನು ನಮ್ಮ ರಾಜ್ಯದಲ್ಲಿ ಬಿಜೆಪಿ ಬಂತು ಅಂದರೆ ಇಲ್ಲಿಯೂ ಕೂಡ ಹೈಕಮಾಂಡ್ಗೆ ಕಂಟ್ರೋಲ್ ಇರೋದಿಲ್ಲ ಇಲ್ಲಿಯ ನಾಯಕರು ಕೂಡ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ತೀರ್ಮಾನಕ್ಕೆ ಅಲ್ಲಿನ ಜನ ಬರ್ತಾರೆ ಅನ್ನುವಂತಹ ಭಯ ಈಗ ಬಿ ಜೆ ಪಿಗೆ ಕಾಡ್ತಾ ಇದೆ ಸೊ ಇದರಿಂದಾಗಿ ಹೇಗಾದರೂ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನು ಸೈಲೆಂಟ್ ಮಾಡಬೇಕು ಅಂತ ಬಿ ಜೆ ಪಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿಯಾಗಿದೆ ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಒಂದಾದ ಮೇಲೆ ಒಂದು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಈ ಹಗರಣಗಳನ್ನ ಇಟ್ಕೊಂಡು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣುವಂತಹ ಸಂದರ್ಭ ಇದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಮೂಡಾ ಹಗರಣ ಬಂದಿದೆ ಆದರೆ ಬಿ ಜೆ ಪಿ ನಾಯಕರಿಂದ ಯಾವುದೇ ರೀತಿಯಾಗಿರುವಂತಹ ಫೈರ್ ಕಾಣಿಸ್ತಾ ಇಲ್ಲ ಇನ್ನು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಇದೆಯಲ್ಲ ಅದನ್ನು ವಿಧಾನಸೌಧದ ಸದನದಲ್ಲಿ ಅದನ್ನು ದೊಡ್ಡ ಮಟ್ಟದಾಗಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಆದರೆ ಬಿ ಜೆ ಪಿ ನಾಯಕರು ಅದು ಯಾವುದನ್ನೂ ಕೂಡ ಮಾಡಲಿಲ್ಲ ಇದು ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ ಸೊ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಂಟ್ರೋಲ್ ಮಾಡಿದ್ದಾಯಿತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರು ಅನ್ನೋದು ನಿಮಗೇ ಗೊತ್ತೇ ಇದೆ ಸುಮ್ಮನಿದ್ರೆ ಸರಿ ಇಲ್ಲ ಅಂದರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ನೀವು ಈಶ್ವರಪ್ಪನವರ ಥರ ಆಗಬೇಡಿ ಅನ್ನುವಂತಹ ಖಡಕ್ಕಾಗಿರುವಂತಹ ನಿರ್ಧಾರ ಬಿ ಜೆ ಪಿ ಹೈಕಮಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೂಚನೆ ನೀಡಿತ್ತು ಆದರೆ ಈಗ ರಮೇಶ್ ಜಾರಕಿಹೊಳಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದೇ ಅಸ್ತ್ರವನ್ನು ಬಳಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಯಾಕೆಂದರೆ ಬಹಳ ಅಂದರೆ ಬಹಳ ಪ್ರಯತ್ನ ಪಟ್ಟರು ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ದೆಹಲಿಗೆ ಕರೆಸ್ಕೊಂಡ್ರು ದೆಹಲಿಗೆ ಕರೆಸ್ಕೊಂಡು ಸಂಧಾನ ಸಭೆಯನ್ನು ಕೂಡ ಮಾಡಿದ್ರು ದಯವಿಟ್ಟು ಈ ತರಹ ಮಾಡಬೇಡಿ ಈ ತರಹ ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ನಿಮಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ನಾವು ಕೊಡೋದಕ್ಕೆ ಇದೀವಿ ಸ್ವಲ್ಪ ಕಾಯಿರಿ ಅಂದರೆ ಕಾಯೋದಕ್ಕೆ ಇಬ್ಬರೂ ಕೂಡ ರೆಡಿ ಆಗಿರಲಿಲ್ಲ ಸೊ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಸೈಲೆಂಟ್ ಮಾಡಿದ್ದಾಯಿತು ಈಗ ಅದೇ ಅಸ್ತ್ರದಿಂದ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಸೈಲೆಂಟ್ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಈ ಅಸ್ತ್ರಕ್ಕೂ ರಮೇಶ್ ಜಾರಕಿಹೊಳಿ ಅವರು ಬಗ್ತಾರ ಅಂತ ಕಾದ್ ನೋಡಬೇಕು ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಇದರ ಲಾಭ ಜೆ ಡಿ ಎಸ್ಗೆ ಆಗೋದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಮೂಲ ಬಿ ಜೆ ಪಿಗರು ಮಾತನಾಡಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಈ ಬಿಜೆಪಿಯ ಬೆಂಬಲಿಗರೇ ಯಾರಿದ್ದಾರಲ್ಲ ಪಕ್ಕಾ ಬಿಜೆಪಿಯ ಕಟ್ಟರ್ ಬಿಜೆಪಿಯ ಬೆಂಬಲಿ ಬೆಂಬಲಿಗರು ಕೂಡ ಇದೇ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದಾರೆ ಇದು ಗೆಳೆಯರೆ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ